ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಿಯಾಗಿ ಆನಿಯನ್ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬೌಲಲ್ಲಿ ಒಂದು ಅಷ್ಟು ಮೈದಾ ಇಟ್ಟು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಅಷ್ಟು ರವೆ ಉಪ್ಪು ಸೋಡಾ ಹಜ್ವಾಯ್ ಕಸೂರಿ ಮೆತಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಎರಡು ಅಷ್ಟು ಎಣ್ಣೆನೂ ಸಹ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ ಯಾಕಂದರೆ ಕ್ರಿಸ್ಪಿ ಕ್ರಿಸ್ಪಿ ರೀತಿ ಬರುತ್ತೆ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿನ ಸಹಾಯದಿಂದ ಒಂದು ಡೋ ರೀತಿ ಪ್ರಿಪೇರ್ ಮಾಡಿ ನಂತರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆ ಸೈಡಲ್ಲಿ ಹಿಕ್ಕಿ ನಂತರ ಒಂದು ಬೌಲಲ್ಲಿ ಸ್ವಲ್ಪ ಈರುಳ್ಳಿನ ಸಹ ಸೇರಿಸಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಬಿಡಿ ಬಿಡಿ ಆಗಬೇಕು ಬಿಡಿ ಬಿಡಿ ಆದಮೇಲೆ ನಾನು ಇದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಸಾಸ್ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ಉಪ್ಪನೋ ಸಾಸ್ ಸೇರಿಸಿಕೊಂಡು ಸಾಸ್ ಸಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ನಂತರ ನಾನು ಇದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲ ಸಹ ಹಾಕೊಂಡಿದ್ದೀನಿ ಗರಂ ಮಸಾಲೂನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಂತರ ಚಾಟ್ ಮಸಾಲ ಹಾಕೊಂಡಿದ್ದೀನಿ ನಂತರ ಡ್ರೈ ಮ್ಯಾಂಗೋ ಪೌಡರ್ ದಿಸ್ ಕಂಪ್ಲೀಟ್ಲಿ ಆಪ್ಷನ್ ಸ್ವಲ್ಪ ಅವಲಕ್ಕಿನೂ ಸಹ ಸೇರಿಸ್ಕೊಂಡಿನಿ ಅವಲಕ್ಕಿ ಸೇರಿಸ್ಕೊಂಡಿರೋದು ಯಾಕಂದರೆ ಈರುಳ್ಳಿಲಿ ನೀರು ಬಿಡುತ್ತೆ ಈರುಳ್ಳಿಲಿ ನೀರು ಬಿಡೋದು ಹವಾಯ್ಡ್ ಮಾಡೋಕ್ಕೋಸ್ಕರ ಸೇರಿಸ್ಕೊಂಡಿನಿ ನಂತರ ಕಡಲೆ ಬೀಜನ ಸಹ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಂಡಿನಿ ನಂತರ ನಾನು ಪ್ರಿಪೇರ್ ಮಾಡಿರೋಂಥ ಡೋಹದಲ್ಲಿ ಒಂದೊಂದೇ ಆಗಿ ತೊಗೊಂಡು ಈ ರೀತಿ ಚಪಾತಿ ರೀತಿ ಲಟ್ಟಿಸ್ಕೊತಾಯಿದ್ದೀನಿ ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋದೇನಂದರೆ ಸಮೋಸ ಚೆನ್ನಾಗಿ ಕ್ರಿಸ್ಪಿಯಾಗೇ ಬರುತ್ತೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಇದು ಈ ಚಪಾತಿಲಿ ನಾನು ಎರಡು ಭಾಗ ಕಟ್ ಇದ್ದೀನಿ ಎರಡು ಭಾಗ್ಯ ಕಟ್ ಮಾಡ್ಕೊಳ್ಳೋದಂದರೆ ಒಂದೇ ಒಂದು ಚಪಾತಿಲಿ ನಾವು ಎರಡು ಸಮೋಸ ರೀ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ ನಂತರ ಒಂದು ಪೋಷನ್ ತಗೊತೀನಿ ಒಂದು ಸಮೋಸದಲ್ಲಿ ಅದರ ಅರ್ಧ ಭಾಗ ತೊಗೊಂಡು ಎರ್ಜಸ್ಲೆಲ್ಲ ನೀರು ಹಚ್ಬಿಟ್ಟು ಈ ರೀತಿ ನಾನು ಫೋಲ್ಡ್ ಮಾಡ್ಕೊತೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ನಾನು ಮಾಡಿರೋಂಥ ಫೀಲಿಂಗ್ಸ್ನೆಲ್ಲ ಒಳಗಡೆ ಫೀಲ್ ಮಾಡಿಬಿಟ್ಟು ಮತ್ತೆ ಸೈಡಲ್ಲಿ ಸ್ವಲ್ಪ ನೀರಿನ ಸಹಾಯದಿಂದ ಏನು ಮಾಡ್ಕೊತೀನಿ ಫೋಲ್ಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅದನ್ನು ಉಪಯೋಗಿಸ್ಕೊತೀನಿ ಈ ರೀತಿ ನೀರಿನ ಸಾಯದಿಂದ ಮಾಡಿಬಿಟ್ಟು ನೀಟಾಗೆ ಫೋಲ್ಡ್ ಮಾಡ್ಕೊತಾ ಬರ್ತೀನಿ ಏನಾರ ಫೀಲಿಂಗ್ಸ್ ಎಲ್ಲ ಹೊರ್ಗಡೆ ಬಂದಿದೆ ಅದನ್ನು ಸಹ ಒಳಗಡೆ ಸೇರಿಸ್ಬಿಟ್ಟು ಈ ರೀತಿ ನೀಟಾಗೆ ಫೀಲ್ ಮಾಡ್ಕೊಂಡು ಬರಬೇಕು ನಂತರ ಎಣ್ಣೆ ಸಹ ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ಸಹ ಚೆನ್ನಾಗಿ ಕಾಯ್ದಮೇಲೆ ಒಂದೊಂದೇ ಹಾಕ್ಬಿಟ್ಟು ಸಮೋಸಾನ ಡೀಪ್ ಫ್ರೈ ಮಾಡ್ಕೊತಾ ಬರಬೇಕು ಐ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡುವುದೇ ಮಾಡಿಬಿಟ್ರೆ ಹೊರ್ಗಡೆ ಮಾತ್ರ ಕಲರ್ ಬಂದ್ಬಿಟ್ಟು ಒಳಗಡೆ ಬೆಂದಿರೋಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೇಯಿಸ್ಬೇಕು ಅದು ಗೋಲ್ಡನ್ ಬ್ರೌನ್ ರೀತಿ ಕಲರ್ ಬರೋ ರೀತಿ ಚೆನ್ನಾಗಿ ಬೇಯಿಸಬೇಕು ಆ ರೀತಿ ಬೇಯಿಸಿ ಥ್ಯಾಂಕ್ ಯು